ಎಕ್ಸ್ಪೆಂಡಿಚರ್ ಅಲ್ಲಿ ಎಜುಕೇಷನ್ ಗೆ ಕಡಿಮೆ ಮಾಡಿದ್ದಾರೆ. ನಾನು ಬಜೆಟ್ ನಲ್ಲಿ 11% ಇಟ್ಟಿದ್ದೆ, ಹೈಯೆಸ್ಟ್ ಎಜುಕೇಷನ್ ಗೆ 10% ಆಗಿದೆ. ಹೆಲ್ತ್ ಗೆ 5 ಇಟ್ಟಿದ್ದೆ, 4 ಆಗಿದೆ. ಅಗ್ರಿಕಲ್ಚರ್ 3 2 ಆಗಿದೆ. ಆರ್ಡಿಪಿಆರ್ ಗೆ 6 ಇದ್ದಿದ್ದು 5 ಆಗಿದೆ. ವಾಟರ್ ರಿಸೋರ್ಸ್ 7 ಇದ್ದಿದ್ದು 5 ಆಗಿದೆ. ನೀರಾವರಿ ಯೋಜನೆಗಳು, ಕೃಷಿಯ ಕಾರ್ಯಕ್ರಮಗಳು, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಮತ್ತು ಎಜುಕೇಷನ್, ಹೆಲ್ತ್ ಎಲ್ಲದರಲ್ಲೂ ಕೂಡ ಇವತ್ತು ಅಲೋಕೇಷನ್ ಕಡಿಮೆ ಆಗಿದೆ. ಪರ್ಸೆಂಟೇಜ್ ಟು ದಿ ಬಜೆಟ್ ನಾವು 3,09,000 ಕ್ಕೆ ನಾನು ಈ ಪರ್ಸೆಂಟೇಜ್ ಇದೆ 11, 5, 3, 4, 6. ಈಗ ಅವರು ಹೆಚ್ಚಿಗೆ ಮಾಡಿದ್ರಿಂದ ಅದು ಹೆಚ್ಚಿಗೆ ಆಗಬೇಕಾಯಿತು, ಹೆಚ್ಚಿಗೆ ಆಗಲಿಲ್ಲ. ಅಭಿವೃದ್ಧಿ ಹೆಂಗಾಗುತ್ತೆ ರಾಜ್ಯದ್ದು? ಹೆಲ್ತು, ಎಜುಕೇಷನ್ನು, ಆರ್ ಡಿ ಪಿ ಆರು, ಕುಡಿಯೋ ನೀರು ಮತ್ತು ವಾಟರ್ ರಿಸೋರ್ಸು, ಪಿ ಡಬ್ಲ್ಯೂ ಡಿ ಎಲ್ಲದಕ್ಕೂ ಕಡಿಮೆ ಮಾಡಿದರೆ ಹೆಂಗಾಗುತ್ತೆ? ಮತ್ತು ಅವ್ರ ಪ್ರಕಾರ ಸುಮಾರು 21,000 ಕೋಟಿ ಅಡಿಷ್ನಲ್ ರೆವೆನ್ಯೂ ನಾವು ಮಾಪಾಪ್ ಮಾಡ್ತೇವೆ ಅಂತ ನಾವೇನು ಹೇಳಿದ್ವಿ, ಅದಕ್ಕಿಂತ 21,000 ಕೋಟಿ ಹೆಚ್ಚು ಆದಾಯವನ್ನು ತರ್ತೀವಿ. ಅದು ಎಕ್ಸೈಸಲ್ಲೂ ಹೇಳಿದ್ದಾರೆ, ಇದರಲ್ಲೂ ಹೇಳಿದ್ದಾರೆ, ಸ್ಟ್ಯಾಂಪಲ್ಲೂ ಹೇಳಿದ್ದಾರೆ, ಮೋಟರ್ ವೆಹಿಕಲ್ ಟ್ಯಾಕ್ಸಲ್ಲೂ ಹೇಳಿದ್ದಾರೆ ಮತ್ತು ಕಮರ್ಷಿಯಲ್ ಟ್ಯಾಕ್ಸಲ್ಲೂ ಕೂಡ ಹೇಳಿದ್ದಾರೆ, ಮೈನ್ಸ್ ಆ್ಯಂಡ್ ಜುವೆಲ್ಲರಿನೂ ಕೂಡ ಹೇಳಿದ್ದಾರೆ. ನಿಮ್ಗೆ ಅಷ್ಟು ಎಡಿಷ್ನಲ್ ಬಂದರೆ ಹೆಚ್ಚಿನ ಸಾಲ ಮಾಡೋ ಅವಶ್ಯಕತೆನೇ ಇರಲಿ. ನೀವು ಏನು ಹೇಳಿದ್ರಿ, ನಾವು ಆರ್ಥಿಕ ಶಿಸ್ತನ್ನು ತರ್ತೀವಿ. ಯಾವ ಆರ್ಥಿಕ ಶಿಸ್ತು ಇಲ್ಲಿ ಕಾಣ್ತಾ ಇಲ್ಲ. ಮತ್ತು ಹಲವಾರು ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ, ಪೆಂಡಿಂಗ್ ಬಿಲ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಕೇಳ್ತೀನಿ, ನೀವು ಅಧಿಕಾರ ಬಿಟ್ಟಿದ್ದಲ್ಲ 2018ರಲ್ಲಿ ಯಾವಾಗ ಎಷ್ಟು ಪೆಂಡಿಂಗ್ ಬಿಲ್ಸ್ ಇತ್ತು? ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಹೌಸಿಂಗಿಗೆ 15,000 ಕೋಟಿ ಬೇಕಾಗಿತ್ತು, ನೀವು ಕೇವಲ 3,000 ಕೋಟಿ ಇಟ್ಟು ಹೋಗಿದ್ದಿರಿ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ರಾಜ್ಯದ ಜನತೆಗೆ ಅತ್ಯಂತ ನಿರಾಶಾದಾಯಕವಾಗಿರುವಂಥ ರಾಜ್ಯವನ್ನು ಹಿಂದೆ ತೆಗೆದುಕೊಂಡು ಹೋಗುವಂಥ ರಿವರ್ಸ್ ಗೇರಿನ ಒಂದು ಬಜೆಟ್. ಟೀಕೆಗೆ ಈ ಬುಕ್ಕಲ್ಲಿ ಟೀಕೆಗೆ ಹೆಚ್ಚು ಪೇಜ್ಗಳು, ಹೆಚ್ಚು ಶಬ್ದಗಳು, ಹೆಚ್ಚು ಪ್ಯಾರಾಗ್ರಾಫ್ ಟೀಕೆಗೆ ಆಗಿದೆ. ಒಂದು ಬಜೆಟನ್ನು ಟೀಕೆಗೆ ಬಳಕೆ, ಇಷ್ಟು ದೊಡ್ಡ ಪ್ರಮಾಣದ ಟೀಕೆ ಬಳಕೆ ಮಾಡಿರುವಂಥದ್ದು ಬಹುತೇಕವಾಗಿ ರಾಷ್ಟ್ರದಲ್ಲಿ ಇದೊಂದೇ. ಟೀಕೆ ಮಾಡೋದಕ್ಕೆ ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ ಇದೆ, ಬೇಕಾದಷ್ಟು ಅವಕಾಶಗಳಿದೆ. ಬಜೆಟ್ನಲ್ಲಿ ಕೂಡ ಟೀಕೆ ಮಾಡು ಅಂದರೆ ಅವರು